ವೆಲ್ಕಮ್ ಟು ಡಿಟಿವಿ ಕರ್ನಾಟಕ. ಇಂದು ತಾನೇ ಭಯಂಕರವಾದಂತಹ ಯುಗಾದಿ ಹಬ್ಬ ಮುಗಿದಿದೆ. ಇದುವರೆಗೂ ಕಷ್ಟದ ದಿನಗಳನ್ನು ಕಂಡ ಈ ಒಂಬತ್ತು ರಾಶಿಯವರು ಇನ್ನು ಮುಂದೆ ಸುಖ ಪಡೆಯುವ ಸಮಯ ಬಂದಿದೆ. ಅಷ್ಟಕ್ಕೂ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ, ದೇವರಲ್ಲಿ ನಂಬಿಕೆ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಹಾಗೆ ತಪ್ಪದೆ ನಿಮ್ಮ ಮನೆದೇವರ ಹೆಸರನ್ನು ಕಮೆಂಟ್ ಮಾಡಿ. ಹೌದು, ನಾಳೆಯಿಂದ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತದೆ. ನಿಮ್ಮ ಸಾಧನೆಗೆ ಜನರು ಆಕರ್ಷಿತರಾಗುತ್ತಾರೆ. ಹೊಸಬರು ನಿಮ್ಮ ತಂಡಕ್ಕೆ ಸೇರಿಕೊಂಡು ಮಾರ್ಗದರ್ಶನ ಅಪೇಕ್ಷೆ ಮಾಡಬಹುದು. ಈ ದಿನ ತುಂಬಾ ವಿಶೇಷವಾಗಿದ್ದು ಎಲ್ಲದರಲ್ಲೂ ಕೂಡ ಒಳಿತಾಗುತ್ತದೆ. ನಾಳೆಯ ದಿನದಿಂದ ನಿಮ್ಮ ಬಾಳಲ್ಲಿ ಹೊಸ ಹರ್ಷವನ್ನು ತರುತ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಒದಗಿಸುತ್ತದೆ. ಸೂರ್ಯ, ಶನಿ ಮತ್ತು ಮುಂತಾದ ಗ್ರಹಗಳು ನಿಮಗೆ ಅನುಕೂಲಕರವಾದ ಸ್ಥಳದಲ್ಲಿ ಇದ್ದು ಸೌಖ್ಯವನ್ನು ದಯಪಾಲಿಸಲಿದ್ದಾರೆ. ಮಕ್ಕಳಿಂದ ಸಂತೋಷದ ನಿರೀಕ್ಷೆ ಇದೆ. ಲಕ್ಷ್ಮೀ ಪೂಜೆ ಮಾಡುವುದು ಅಲ್ಲದೆ ಧನಧಾನ್ಯ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತದೆ. ನಿಮ್ಮ ಸ್ನೇಹಿತರು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲಿದ್ದಾರೆ. ನಿಮ್ಮ ಪ್ರೀತಿ ಪಾತ್ರರಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವಿರಿ. ನೀವು ಗಳಿಸಿದ ದುಡಿಮೆಯಲ್ಲಿ ಬಹುಪಾಲು ಉಳಿತಾಯವಾಗಲಿದೆ. ಇನ್ನು ಕಹಿ ಹಾಗೂ ಸಿಹಿ ಎರಡು ಅನುಭವವನ್ನು ಪಡೆಯುತ್ತೀರಾ. ನಿಮಗೆ ಗುರು ಮತ್ತು ಶುಕ್ರ ಗ್ರಹಗಳು ಒಳ್ಳೆಯ ಸ್ಥಾನಮಾನದಲ್ಲಿದ್ದು ಆಶೀರ್ವಾದವೂ ಸಿಗುತ್ತದೆ. ಯಾವುದೇ ಕೆಲಸದಲ್ಲಿ ಅಡೆತಡೆಗಳು ಇಲ್ಲದೆ ನೆರವೇರುತ್ತದೆ. ಕುಟುಂಬ ಜೀವನ ಸಂತೋಷಕರವಾಗಿರುತ್ತದೆ. ಹಲವಾರು ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಕಂಕಣ ಭಾಗ್ಯ ಮತ್ತು ಸಂತಾನ ಭಾಗ್ಯ ಕೂಡಿ ಬರಲಿದೆ. ನಿರುದ್ಯೋಗಿಯಾಗಿದ್ದರೆ ಉದ್ಯೋಗದ ಭಾಗ್ಯ ಕೂಡಿ ಬರಲಿದೆ. ಪ್ರತಿದಿನ ಯಾವುದೇ ಕಾರಣಕ್ಕೂ ನಿಮಗೆ ಇಷ್ಟ ದೇವರ ಜಪವನ್ನು ಮಾಡಿದರೆ ಅದೃಷ್ಟವೋ ಅದೃಷ್ಟ. ಹಾಗೆ ನಿಮ್ಮ ಮನೆದೇವರ ಅನುಗ್ರಹದಿಂದಾಗಿ ನಿಮಗೆ ಮುಂದೆ ಆಗಿರುವುದು ಒಳ್ಳೆಯದೇ ಆಗಿದೆ. ಹಾಗೂ ಸೂರ್ಯದೇವ ಹಾಗೂ ಶನಿದೇವರ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿದೆ. ಹೀಗಾಗಿ ಉನ್ನತ ಸ್ಥಾನವನ್ನು ಪಡೆಯಲಿದ್ದೀರಾ. ಇನ್ನು ಈ ಎಲ್ಲ ಲಾಭವನ್ನು ಪಡೆಯುತ್ತಿರುವ ಒಂಬತ್ತು ರಾಶಿಯವರು ಯಾರು ಎಂದರೆ, ಮೇಷರಾಶಿ, ತುಲಾರಾಶಿ, ಸಿಂಹರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ಮಕರ ರಾಶಿ ಮತ್ತು ಕನ್ಯಾ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ನಿಮ್ಮ ಮನೆದೇವರ ಹೆಸರನ್ನು ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾರೆ ಡಿ ಟಿ ವಿ ಕರ್ನಾಟಕ. ಧನ್ಯವಾದಗಳು.